ಮಾಜಿ ಸಚಿವ ನಾಗೇಂದ್ರನನ್ನ ಈಗಾಗಲೇ ಇಡಿ ವಶಕ್ಕೆ ಪಡೆಯಲಾಗಿದೆ. ಇನ್ನು 6 ರಿಂದ 7 ದಿನಗಳ ಕಾಲ ಇಡಿ ವಶದಲ್ಲಿರ್ತಾರೆ. ಸೊ ನಾಗೇಂದ್ರಗೆ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನಾಗೇಂದ್ರ ಕಡೆಯಿಂದ ಬರ್ತಾ ಇರುವಂತ ಉತ್ತರ ಒಂದೇ ಒಂದು ಉತ್ತರ, ನನಗೇನು ಗೊತ್ತಿಲ್ಲ, ನನ್ನ ಪಾತ್ರ ಇಲ್ಲವೇ ಇಲ್ಲ. ಸೊ ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದಾರೋ ಅದೂ ಕೂಡ ನನಗೆ ಗೊತ್ತಿಲ್ಲ ಅಂತ ಇಡಿ ವಶಕ್ಕೆ ನೀಡಿದ ಬಳಿಕ ನಾಗೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯೂ ಕೂಡ ಇದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ನಾಗೇಂದ್ರ. ನಿನ್ನೆಯೂ ಕೂಡ ಮಾಧ್ಯಮದವರು ಮಾತನಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಳುವಂಥ ಪ್ರಶ್ನೆಗೆ ಮಾಧ್ಯಮದವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಎಲ್ರಿಗೂ ಒಂದೇ ಉತ್ತರ, ಗೊತ್ತಿಲ್ಲ 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 ಅಂದ ತಕ್ಷಣ ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಕಳಿಸ್ಬಿಡ್ತಾರ? ಸಾಧ್ಯನೇ ಇಲ್ಲ. ಹೆಂಗೆ ಬಾಯಿ ಬಿಡಿಸ್ಬೇಕು ಅನ್ನೋದು ಗೊತ್ತಿದೆ, ಬಟ್ ಆರಂಭದಲ್ಲಿ ಹೇಳೋದು ಅಷ್ಟೇ. ಆಮೇಲೆ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಕೇಳಿದಾಗ ನೀವೇನು ಮಾಡ್ತೀರಿ ಆವಾಗ ಹೇಳಲೇಬೇಕು. ಅಲ್ಲ ಸರ್, ಅದೇ ಯಾವಕ್ಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ಯಾಕೆ ನಿಮ್ಮನ್ನ ಸರ್ ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ಅನ್ಸತ್ತಾ? ನಿಮಗೆ ಅರಿವಿಲ್ಲದೆ ಸರ್, ನಿಮಗೆ ಅರಿವಿಲ್ಲದೆ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನ ಕರ್ಕೊಂಬಂದಿದ್ದಾರೆ? ಅಲ್ಲ ಸರ್, ಅದೇ ಯಾವಕ್ಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ಯಾಕೆ ನಿಮ್ಮನ್ನ ಸರ್ ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ಅನ್ಸತ್ತಾ? ನಿಮಗೆ ಅರಿವಿಲ್ಲದೆ ಸರ್, ನಿಮಗೆ ಅರಿವಿಲ್ಲದೆ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನ ಕರ್ಕೊಂಬಂದಿದ್ದಾರೆ? ಅಲ್ಲ ಸರ್, ಅದೇ ಯಾವಕ್ಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ಯಾಕೆ ನಿಮ್ಮನ್ನ ಸರ್ ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ಅನ್ಸತ್ತಾ? ನಿಮಗೆ ಅರಿವಿಲ್ಲದೆ ಸರ್, ನಿಮಗೆ ಅರಿವಿಲ್ಲದೆ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನ ಕರ್ಕೊಂಬಂದಿದ್ದಾರೆ? ಅಲ್ಲ ಸರ್, ಅದೇ ಯಾವಕ್ಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ಯಾಕೆ ನಿಮ್ಮನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.